ಸಿ ಅವರು ಸರ್ಕಾರ ರಿವೋಕ್ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ ಅವರು, ಯಾಕಂತಂದ್ರೆ ಅವರು ಶಾಮಿಲ್ ಆಗಿದ್ದಾರೆ. ನನ್ನ ಪ್ರಕಾರ ಕಮಿಷನರ್ ಆಫ್ ಬೆಂಗಳೂರು ಕಾರ್ಪೊರೇಷನ್ ಕೂಡ ಶಾಮಿಲ್ ಆಗಿದ್ದಾರೆ. ಆದರೆ ಇನ್ಚಾರ್ಜ್ ಮಿನಿಸ್ಟರ್ ಯಾರು? ಯಾರ್ರಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್? ಸಿ ಎಂ. ಮತ್ತೆ ಅವ್ರ ಜವಾಬ್ದಾರಿ ಇಲ್ವೋ? ಬರೀ ಅಧಿಕಾರಿಗಳದ್ದು ಅಷ್ಟೇನ ಜವಾಬ್ದಾರಿ? ಅದು ಎಲೆಕ್ಷನ್ ಕಮಿಷನ್ ಅವರು ಅವ್ರನ್ನ ಅವರು ಶಾಮೀಲ್ ಆಗಿದ್ದಾರೆ ಅಂತ ಸಸ್ಪೆಂಡ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದು ರಾಜ್ಯ ಸರ್ಕಾರಕ್ಕೆ. ಸೊ ಅವರ ತಕ್ಷಣ ಅವ್ರ ಮೇಲೆ ರಿವೋಕ್ ಮಾಡೋದಿದೆಯಲ್ಲ, ಇಟ್ ಇಸ್ ನಾಟ್ ಫೇರ್. ಕೊಟ್ಟಿಯಲ್ಲಿ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ, ಅವರು ಯಾರ್ಯಾರಿಗೆ ಮೀಸಲಾತಿ ಕೊಡಬೇಕು ಅಂತ ಶಿಫಾರಸ್ ಮಾಡ್ತಾರೆ ಎಲ್ರಿಗೂ ಕೊಡ್ಲಿ. ಯಾರು ಹೇಳಿದ್ರು ಕಡೂರಿಂದ ಮಾಡ್ತಾರೆ? ಮಾತುಗಳು ಕೇಳ್ತಾವಪ್ಪ, ಏನೇನೋ ಹೇಳ್ತಾರೆ, ನಾವೆಲ್ಲ ಹೇಳಕ್ಕಾಗತ್ತಾ? ಅವ್ರ ಪ್ರೀತಿಯಿಂದ ಸ್ನೇಹದಿಂದ ಹೇಳಿದ್ದಾರೆ, ನಾನು ಮಧುಗಿರಿಗೆ ಬರಲ್ಲ. ಸರ್ ಈಗ 18% ಮೀಸಲಾತಿ ಕೊಟ್ಟಿದ್ರು, ಅದನ್ನ ಇಂಪ್ಲಿಮೆಂಟೇಷನ್ ಯಾವಾಗ ಮಾಡ್ತಾರೆ ಸರ್? ಎಸ್ ಸಿಗೆ 15-17, ಎಸ್ ಟಿಗೆ 3-7, ಒಟ್ಟು 6% ಎಸ್ ಸಿ. ಕರ್ನಾಟಕದಲ್ಲಿ ಈಗಾಗಲೇ 50% ರಿಸರ್ವೇಶನ್ ಇದೆ. 56% ಮಾಡಬೇಕಾದ್ರೆ ಶೀಲಿಂಗ್ ಇದೆ ಇಂದಿರಾ ಸಾಗಾಣಿ ಕೇಸ್ನಲ್ಲಿ, 50%ಗಿಂತ ಮೀಸಲಾತಿ ಹೆಚ್ಚು ಮಾಡಬಾರ್ದು ಅಂತ ಇದೆ. ಅದು ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಹಾಕಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ ಇವರಿಗೆ ಸೇಫ್ ಗಾರ್ಡ್ ಆಗಬೇಕಾದ್ರೆ 9th ಶೆಡ್ಯೂಲ್ನಲ್ಲಿ ಸೇರಿಸ್ಬೇಕು. ಅದು ಮಾಡಿದಾರಾ? ಡಬಲ್ ಇಂಜಿನ್ ಸರ್ಕಾರ ಅಲ್ವಾ, ಮೊದಲು ಅದನ್ನ ಮಾಡಿಸ್ಕೊಬರ್ಬೇಕು ತಾನೆ? ಕೇವಲ ಪ್ರಚಾರಕ್ಕೋಸ್ಕರ ಕಣ್ಣು ಒರೆಸ ತಂತ್ರ ಇದು, ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಗಿಮಿಕ್ ನಂದೇನಿಲ್ಲ. ನಾವೆಲ್ಲ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಹೇಳಿದ್ದೀವಿ ಹೆಚ್ಚು ಮಾಡ್ರಿ ಅಂತ. ನಾಗಮೋಹನ್ ದಾಸ್ ಸಮಿತಿ ಮಾಡೋ ಕಮಿಷನ್ ಮಾಡಿದವರೇ ನಾವು. ಮಲ್ಲಿಕಾರ್ಜುನ ಯಾರು, ಪ್ರಿಯಾಂಕ್ ಮಲ್ಲಿಕಾರ್ಜುನ್ ಖರ್ಗೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದು 2019 ಜೂನ್ ಮಾಡಿದ್ದು. ಆಮೇಲೆ 2020 ಜುಲೈನಲ್ಲಿ ವರದಿ ಕೊಟ್ಟರು. ಇವರು 257 ದಿನ ಪರಿಶಿಷ್ಟ ವರ್ಗದ ಸ್ವಾಮೀಜಿ ಧರಣಾ ಕೂತರು. ಆಮೇಲೆ ನಾವೆಲ್ಲ ಒತ್ತಡ ಹಾಕಿದ ಮೇಲೆ ಮಾಡಿದ್ದು ವಿಧಿ ಇಲ್ಲದೇನೆ. ಇವರಿಗೆ ಮೀಸಲಾತಿಗೆ ವಿರುದ್ಧ ಇಲ್ಲ. ಮಿಲ್ಲರ್ ಆಯೋಗ ವರದಿ ವಿರೋಧ ಮಾಡಿದವರು ಯಾರು? ಈಗ ಹೇಳಿದ್ನಲ್ಲ ರಾಮ ಜೋಯಿಸು, ಯಾವ ಪಾರ್ಟಿಯವರು? ಯಾವ ಪಾರ್ಟಿಯವ್ರಿ? ಮಂಡಲ್ ಕಮಿಷನ್ ವರದಿ ವಿರೋಧ ಮಾಡಿದವರು ಯಾರು? ಕಮಂಡಲ ಯಾತ್ರೆ ಮಾಡಿದವರು ಯಾರು? ರಾಮ ಜನ್ಮಭೂಮಿ ಹುಟ್ಟಾಕಿದವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಾಗಿ ವಿರೋಧ ಮಾಡಿದವರು ಯಾರು? ಕಾಂಗ್ರೆಸ್ ಬಿಜೆಪಿನ? ಮತ್ತೆ ಇವ್ರಿಗೆ ಹೆಂಗೆ ಬದ್ಧತೆ ಇದೆ? ವೇರ್ ಇಸ್ ದಿ ಕಮಿಟ್ಮೆಂಟ್ ಟು ಬಿಜೆಪಿ ಆಲ್ ಅಲಾಂಗ್? ದೇ ಹ್ಯಾವ್ ಬೀನ್ ಅಪೋಸಿಂಗ್ ರಿಸರ್ವೇಷನ್. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ರಿಪೋರ್ಟ್ ಬರಬೇಕಲ್ವಾ, ಅದನ್ನು ರೆಫರ್ ಮಾಡಿದ್ದಾರೆ ಇದಕ್ಕೆ, ಇಲ್ಲಿಗೆ ಕಮಿಷನ್ಗೆ. ಅವ್ರು ರಿಪೋರ್ಟ್ ಕೊಡ್ಲಿ, ರಿಪೋರ್ಟ್ ಬಂದ ಮೇಲೆ ನೋಡೋಣ ಮಾತಾಡೋಣ. ಐ ಡೋಂಟ್ ಥಿಂಕ್ ನನಗೇನಾಗ